ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದೇಲಿ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇದನ್ನು ವಿಚಾರ ಏನಪ್ಪ ಅಂತಂದರೆ ನಿಜವಾಗಿಯೂ ಮನುಷ್ಯನಿಗೆ ಸಂಬಂಧ ಅಂತ ಈ ಜಗತ್ತಿನಲ್ಲಿ ಇದೆಯಾ ಅಂತ ನೋಡಕ್ಕೆ ಹೋದರೆ ಆಸ್ ಫಾರ್ ಆಸ್ ನನಗೆ ಈ ಕ್ವಶನ್ ಏನಕ್ಕೋಸ್ಕರ ತಲೆಗೆ ಬಂತು ಐ ಡೋಂಟ್ ನೋ. ಮುಖ್ಯವಾಗಿ ಒಂದು 15 ದಿನಕ್ಕೆ ಮುಂಚಿತವಾಗಿ ಒಂದು ಅಜ್ಜಿನ ಕಳ್ಕೋಬೇಕಾಗತ್ತೆ ನಾನು. ಅದಾದ ನಂತರ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಜಸ್ಟ್ 2 ಡೇಸ್ ಬ್ಯಾಕ್ ಈ ಪ್ರಶ್ನೆ ನನ್ನ ತಲೆಗೆ ಬಂತು. ಸಂಬಂಧಗಳು ನಿಜವಾಗಿಯೂ ಇದೆಯಾ? ಇದ್ದರೂ ಕೂಡ ಏನಕ್ಕೋಸ್ಕರ ಸಂಬಂಧಿಕರು ಅಷ್ಟು ಅಂಟ್ಕೊಂಡು ಬದುಕಬೇಕು ಮನುಷ್ಯ ಅಂತ. ಆಸ್ ಫಾರ್ ಆಸ್ ನಾನು ಕೆಲವು ಬೇಕಾಗಿರುವಂತಹ ತುಂಬ ಬೇಕಾಗಿರುವಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವ್ರಿಗೆ ಫೋನ್ ಮಾಡಿಕೊಂಡು ತಿಳ್ಕೊಂಡು ನನಗೆ ಸಿಕ್ಕ ಆನ್ಸರ್ನ ನಿಮ್ಮ ಮುಂದೆ ಇಡೋಣ ಅಂತ ಬಂದಿದ್ದೇನೆ. ರಾಮಕೃಷ್ಣ ಮಠಕ್ಕೆ ಹೋಗಿದ್ದೆ, ಅಂದೇನು ಶಂಕರ್ ಮಠಕ್ಕೆ ಹೋಗಿದ್ದೆ. ಅಲ್ಲಿನ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ ಸಾಕಷ್ಟು ಜನಗಳು ಭೇಟಿ ಆಗದೇ ಇದ್ದರೂ ಕೂಡ ಒಂದೊಂದು ವ್ಯಕ್ತಿಗಳನ್ನ ಭೇಟಿ ಮಾಡಿ ನನಗೆ ಸಿಕ್ಕಂಥ ಉತ್ತರಗಳನ್ನ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೇನೆ. ಆ ಉತ್ತರಗಳು ಒಂದೊಂದು ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಸಂಬಂಧಗಳು ಬೇಕು, ಬಿಕಾಸ್ ಆಫ್ ಇವತ್ತಿನ ಎಷ್ಟೋ ಗುರುವರು ಗುರುಗಳು ಮತ್ತು ಹಿರಿಯರು ಗುರುಗಳು ಅಥವಾ ಶಿಷ್ಯಂದರು ಸಾರಿ ಗುರುಗಳು ಮತ್ತು ಶಿಷ್ಯಂದರು ಅವ್ರದ್ದು ಒಂದು ಸಂಬಂಧ ಆಗುತ್ತೆ. ಮುಖ್ಯವಾಗಿ ಎನಿಹೋ ಅಲ್ಲಿ ಕೂಡ ಮೋಹ ಅನ್ನೋದು ಪ್ರೇರಿರುತ್ತೆ. ಮೋಹಗಳನ್ನ ಇಲ್ದಿರ ಬದುಕೋಕ್ಕಾಗಲ್ಲ ಅಂತ ಏನಿಲ್ಲ. ವಿ ಕ್ಯಾನ್ ಡೂ ದಿಸ್ ಒನ್. ಅದು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೊಂದಂತೂ ಅರ್ಥ ಆಗುತ್ತೆ. ಜಾಸ್ತಿ ಅಂಟಲ್ಲಿರೋದು ಬೇಡ. ಇದನ್ನು ಆ್ಯಕ್ಚುಲಿ ಪುರಂದರದಾಸರು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ಇದ್ದಂತಿರಬೇಕು ಇದ್ದಂತಿರಬೇಕು ಅಂಟಿಸಿಕೊಳ್ಳದಂತೆ ಇರಬೇಕು ಅಂತ. ಇರಬೇಕು ಆದರೆ ಯಾವುದಕ್ಕೂ ಜಾಸ್ತಿ ಪ್ರಾಮುಖ್ಯತೆಯನ್ನು ಒಳಗೆ ಇದು ಮಾಡಬಾರ್ದು, ಅಂದರೆ ಒಳಗೆ ಜಾಸ್ತಿ ಫೀಲಿಂಗ್ಸ್ಗಳನ್ನ ಹತ್ತಿರ ಮಾಡ್ಕೋಬಾರ್ದು. ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ಅಲ್ಲಿಂದ ನೋವುಗಳು ಜಾಸ್ತಿ ಅಂತ. ಆ್ಯಸ್ ಫಾರ್ ಆಸ್ ಇವತ್ತಿನ ಪ್ರೀತಿ ಮಾಡಿದ ಹುಡುಗರನ್ನ ಕೇಳಿದ್ರೆ ಸುಲಭವಾಗಿ ಹೇಳ್ಬಿಡ್ತಾರೆ ಇದನ್ನು. ಗುರು ಅವ್ರು ಬಿಟ್ಟು ಹೋದ್ರೆ, ಗುರು ಇವ್ರು ಬಿಟ್ಟು ಹೋದ್ರೆ ಕೂಡ, ಗುರು ಸಿಕ್ಕಾಪಟ್ಟೆ ನೋವಾಯಿತು ಅನ್ನೋ ಪ್ರಶ್ನೆಗಳು ಮೇಲಿರುತ್ತೆ. ಸೊ ಇದಕ್ಕೆ ಹೇಳಿದ್ದು ಜಾಸ್ತಿ ಯಾವುದಕ್ಕೂ ಅಂಟ್ಕೋಬಾರ್ದು. ಆ ನೋವುಗಳಿಂದ ಕಣ್ಣೀರುಗಳಲ್ಲಿ ಮುಳುಗೋಗ್ತಾನೆ ಮನುಷ್ಯ. ಆ ಸಮಯದಲ್ಲಿ ದೇವರ ಹತ್ತಿರಕ್ಕೆ ಮನುಷ್ಯನಾಗಿದ್ದವನು ಮನಸ್ಸು ಸುಲಭವಾಗಿ ಹೋಗೋದಿಲ್ಲ. ಆದಷ್ಟು ಮನುಷ್ಯ ಬದುಕಿರೋ ರೀಸನ್ ಏನು, ಬದುಕಿರೋವಂಥದ್ದು ಮುಖ್ಯವಾಗಿ ದೇವರ ಹತ್ತಿರನೇ ಬದುಕುವಂಥದ್ದು. ಯಾವತ್ತಿದ್ದರೂ ಜಪ ಆಗಿರ್ಬೋದು, ಪೂಜೆ ಆಗಿರ್ಬೋದು ಅಥವಾ ದಾನ ಆಗಿರ್ಬೋದು, ಇವೆಲ್ಲನೂ ಕೂಡ ಅಂದರೆ ಒಂದಕ್ಕೊಂದು ಇಂಟರ್ಲಿ ಕನೆಕ್ಟೆಡ್, ಒಂದಕ್ಕೊಂದೊಂದು ಕನೆಕ್ಟ್ ಆಗಿರುವಂಥದ್ದು. ನೀವು ಏನು ಮಾಡಿದ್ರು ಕೂಡ ದೇವರಿಗೆ ಸಮರ್ಪಣೆ ಮನೋಭಾವ ಮನುಷ್ಯನಲ್ಲಿ ಇಲ್ಲ ಅಂತಂದರೆ ನೋ ಯೂಸ್, ಕಂಪ್ಲೀಟ್ಲಿ ನೋ ಯೂಸ್. ಅಂಡ್ ದೆನ್ ಸಂಬಂಧಗಳು ಏನಕ್ಕೆ ಬೇಕು ಅಂತ ನನಗೆ ಯೋಚನೆ ಬಂತು ಅಂತ ಅವಾಗಲೇ ಹೇಳಿದೆ ನಾನು. ಇದು ಸಾಯೋ ದೇಹ, ಇವತ್ತಲ್ಲ ನಾಳೆ ಈ ದೇಹ ಸತ್ತೋಗುತ್ತೆ. ಅಂಡ್ ದೆನ್ ಚಿಕ್ಕ ವಯಸ್ಸಿಂದನೂ ಮನುಷ್ಯರಾಗೆ ನಮಗೆ ಇವ್ರು ನಮ್ಮಮ್ಮ, ಇವ್ರು ನಮ್ಮಪ್ಪ, ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಅಣ್ಣ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಅತ್ತೆ ಮಾವ ಎಲ್ಲವನ್ನು ಹೇಳ್ಕೊಟ್ಟಿರ್ತಾರೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಕಾನ್ಸೆಪ್ಟ್, ಎಸ್ಪೆಷಲಿ ನಮ್ಮ ಸೊಸೈಟಿ ಒಂದು ಚೌಕಟ್ಟನ್ನ ಹಾಕಿ ತುಂಬ ಚೆನ್ನಾಗಿ ಇಟ್ಟಿದೆ. ನನಗೆ ಯೋಚನೆ ಮಾಡ್ತಾ ಮುಖೇನ ಅರ್ಥ ಆಗಿದ್ದ ಪ್ರಕಾರ ಎರಡು ಕೂಡ ಉತ್ತರ ಈ ರೀತಿ ಇದೆ. ಇವಾಗ ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಿಂದ ಒಂದು ಲೆವೆಲ್ಗೆ ಬೆಳೆಯೋವರೆಗೂ ಮನುಷ್ಯನಿಗೆ ಏನು ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ದೊಡ್ಡವನಾಗಿದ್ದ ಕ್ಷಣವೇ ಅವನು ವಿಚಿತ್ರ ವಿಚಿತ್ರವಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯನೂ. ಅದು ಅವನು ನೋಡೋದಲ್ಲ, ಬಿಕಾಸ್ ಆಫ್ ಹಾರ್ಮೋನ್ಸ್ ಆ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಆ ರೀತಿ ನೋಡೋ ಹಾಗೆ ಪ್ರೇರಣೆ ಮಾಡುತ್ತೆ. ಇಲ್ಲಿ ಅರ್ಥ ಆಗಿದ್ದೇನು ಅಂತಂದರೆ ಇವರೇ ನಮ್ಮಮ್ಮ ಯಾಕೆ ನನಗೆ ಅಂತ ಕರಿಯಕ್ಕೆ ಹೇಳಿದ್ದು, ಇವರೇ ಅಕ್ಕ ಅಂತ ಏನಕ್ಕೆ ಕರಿಯಕ್ಕೆ ಹೇಳಿದ್ದು, ಮತ್ತು ಸೋದರು ಮಾವಂದರಾಗಿರ್ಬೋದು, ಇನ್ ಕೇಸ್ ಹುಡುಗಿರಾಗಿರಲಿ ಹುಡುಗರಿಗಾಗಿರಲಿ ಆ್ಯಸ್ ಫರ್ ಆ್ಯಸ್ ಕಾಮನ್ ಥಿಂಗ್ ಏನಾಗುತ್ತೆ, ಹಾರ್ಮೋನ್ ಬಿಡುಗಡೆ ಆಗೋದು ಕಾಮನ್. ಸೊ ಯಾರನ್ನು ಕೂಡ ಕಾಮದ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ಚೌಕಟ್ಟಾಕಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅಮ್ಮ, ಅಕ್ಕ, ತಂಗಿ ಮತ್ತು ಅತ್ತೆ
ಸೊ ಹಾಗೆ ಅವ್ರಿಗೂ ಅಷ್ಟೆ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಮತ್ತು ಮಾವ, ಈ ಥರ ಚೌಕಟ್ಟನ್ನು ಇಟ್ಟು ನಮ್ಮ ಒಂದು ಸೊಸೈಟಿನ ತುಂಬ ಚೆನ್ನಾಗಿ ರೂಢಿ ಮಾಡಿ ಅಂದರೆ ಚೌಕಟ್ಟಲ್ಲಿ ಇಟ್ಟಿದ್ದಾರೆ ನಮ್ಮನ್ನು. ಸೊ ಇನ್ ಕೇಸ್ ಇಲ್ಲ ನೀವು ಈ ರೀತಿ ಬದುಕೋಕ್ಕಾಗೋದಿಲ್ಲ ಅಂತಂದರೆ ಅವ್ರಿಗೂ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ, ಅದನ್ನು ಜಗತ್ತು ಅಕ್ಸೆಪ್ಟ್ ಮಾಡೋದಿಲ್ಲ. ಇನ್ ಕೇಸ್ ಇದು ಕೆಟ್ಟದ ಅಂತ ನೋಡೋಕ್ಕೆ ಹೋದರೆ ಮುಖ್ಯವಾಗಿ ಅಂಥ ಕೆಟ್ಟದ್ದೇನಾದರೂ ಇದ್ದಿದ್ರೆ ಐ ಥಿಂಕ್ ಸೊ ಪ್ರಕೃತಿ ನಮಗೆ ಆ ಥರ ಯಾವುದೇ ರೀತಿಯಾದಂತಹ ಕೆಟ್ಟದ್ದನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಮುಖ್ಯವಾಗಿ ಆ ಥರ ಏನಾದರೂ ಕೆಟ್ಟದ್ದು ಮನುಷ್ಯನಿಗೆ ಕೆಟ್ಟದ್ದು ಅಂತ ಅಂತ ಮೀರಿ ಏನಾದರೂ ಒಂದಿದೆ ಅನ್ನೋದಾದರೆ ಜಗತ್ತಿಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಸೊ ಆ್ಯಸ್ ಫಾರ್ ಆ್ಯಸ್ ಅರ್ಥ ಮಾಡಿಸ್ಬೇಕು ಅಂದರೆ ನಾವು ಬರೆದಿರೋ ಅಂಥ ಎಕ್ಸಾಮ್ನ ಮಾರ್ಕ್ಸ್ ಎಷ್ಟು ಕೊಡಬೇಕು ಬಿಡಬೇಕು ಅಂತ ನಾವು ಬರೆದಿರೋದ್ರ ಮೇಲೆ ಡಿಸೈಡ್ ಮಾಡಿ ಕೊಡ್ತಾರೆ. ಅವ್ರು ದೊಡ್ಡವರ ನಾವು ದೊಡ್ಡವರ, ನಾವು ಬರೆಯೋದ್ರಲ್ಲಿ ದೊಡ್ಡವರಾದರೆ ಅವ್ರು ಮಾರ್ಕ್ಸ್ ಕೊಡೋದ್ರಲ್ಲಿ ದೊಡ್ಡವರಾಗ್ತಾರೆ. ಸೊ ಹಾಗೆ ಪ್ರಕೃತಿ ನಮಗಿಂತ ದೊಡ್ಡವರಾಗಿರೋದ್ರಿಂದ, ನಮಗಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ಅದು ಗೊತ್ತು ಏನು ಕೊಡಬೇಕು ಏನು ಕೊಡಬಾರ್ದು. ಸೊ ಮೇನ್ಲಿ ನಮ್ಮ ಫೋಕಸ್ ಆನ್ ಏನಿರಬೇಕಾಗತ್ತೆ, ಎಲ್ಲರ ಮೇಲೂ ಪ್ರೀತಿ ಇರಬೇಕು. ಮುಖ್ಯವಾಗಿ ಆ ಪ್ರೀತಿ ಹೇಗಿರಬೇಕು, ಹಳೆ ವಿಡಿಯೋಗಳಲ್ಲಿ ಹೇಳಿದಂಗೆ ನಿಷ್ಕಲ್ಮಶವಾದ ಪ್ರೀತಿಯನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡಬೇಕು ನಾವು ಪ್ರತಿಯೊಬ್ಬರು. ಸೊ ವಿಚಾರ ಇದಾಗಿದೆ. ಸೊ ಐ ಥಿಂಕ್ ಸೊ ನನಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಪಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ.